श्री पूज्य निजानंद महास्वामीजी मिट्टी मलकापुर शांताश्रम रायचूर प्रमुख कर्नाटक राज्य सरकार जाति उपजाति पट्टी सेरत हिंदे अनेक होराटना लालगुंड जातिया सरकार जाति पट्टी इपत्ती सेर्पड़ी आदेश हो आदेश संख्य सकाई 225 BCA 2000 ಅತಮತು ಕ್ರಮ ಸಂಖ್ಯೆ 2 ರಲ್ಲಿ ಲಾಲಗುಂಡ ಜಾತಿಯು ಸೇರ್ಪಡೆ ಆಗಿತ್ತು ತದನಂತರ 28/2009 ರ ಒಂದು ಆದಿಸೂಚನೆಯಲ್ಲಿ ಸೇರ್ಪಡೆ ಮಾಡಿರುವುದನ್ನು ಹಿಂಪಡೆಯಲಾಯಿತು ಇಂದಿನ ಮುಖ್ಯಮಂತ್ರಿ ಬೇಸ್ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಇಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಜ್ಯ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಅನೇಕ ಮನವಿ ಪತ್ರಗಳನ್ನು ಕೋರಲಾಗಿದೆ ಹಿಂದುಳಿದ ಆಯೋಗದ ವರದಿಯಲ್ಲಿ ಸಹ ಲಾಲಗುಂಡ ಜಾತಿಗೆ ಸೇರ್ಪಡೆಯ ಬಗ್ಗೆ ಉಲ್ಲೇಖಗೊಂಡಿದೆ ಲಾಲಗುಂಡ ಸಮಾಜವು ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಪಸರಿಸ್ತಾ ಇದೆ ಪ್ರಮುಖವಾಗಿ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುತ್ತದೆ ಲಾಲಗುಂಡ ಸಮಾಜದ ಒಂದು ಸಮಾವೇಶದ ಬಗ್ಗೆ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿರುವ ಗ್ರಾಮ ಮಟ್ಟದಲ್ಲಿರುವ ಎಲ್ಲರಿಗೂ ಕೂಡ ಸಮಾವೇಶಕ್ಕೆ ಆಗಮಿಸಬೇಕು ಅಂತ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಲಾಲಗುಂಡ ಸಮಾಜಕ್ಕೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಎಚ್ ಜಗದೀಶ್ ವಕೀಲರು ಹರಪನಹಳ್ಳಿ ಹಾಗೂ ರಾಯಚೂರು ನಗರದ ಘಟಕಕ್ಕೆ ಗೌರವಾಧ್ಯಕ್ಷರಾಗಿರುವ ನಾಗನಗೌಡ ಆತನೂರ್ ಅವರು ಕಾರ್ಯದರ್ಶಿಯಾಗಿ ನಾಗನಗೌಡ ಬಡುದಿನ್ನಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಆರ್ ಬಸವರಾಜ್ ವೆಂಕಟಾಪುರ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ವೀರನಗೌಡ ಗಾರಲ್ದಿನ್ನಿ ಇನ್ನು ನೇಮಕ ಮಾಡಿ ಜಿಲ್ಲಾಧ್ಯಕ್ಷರು ಆದೇಶವನ್ನು ಹೊರಡಿಸಿದ್ದಾರೆ ತಕ್ಷಣವೇ ಸಂಘಟನಾ ಒಂದು ಕಾರ್ಯದಲ್ಲಿ ತೊಡಗಬೇಕು ಅಂತ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಲಾಲಗುಂಡ ಸಮಾಜದ ಜಿಲ್ಲಾ ಉಪಾಧ್ಯಕ್ಷರಾದ ಶಶಿಧರ್ ಗೌಡ ನೀರು ಮನ್ವಿ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಗೌಡಿ ಅಡಿ ರಾಯಚೂರು ಗ್ರಾಮೀಣಾಧ್ಯಕ್ಷ ರವಿರಾಜ್ ಗೌಡ ಮಾನ್ವಿ ತಾಲೂಕು ಅಧ್ಯಕ್ಷರು ಮಹದೇವಪ್ಪ ಕಟಾಲಿ ಲಾಲಗುಂಡ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ವರದಿ ವೀರಣಗೌಡ ಕಾರಲದಿನಿ ಮಹಾಯುಧ ನ್ಯೂಸ್ ತರಬೇತಿಯಲ್ಲಿ ಆದರೂ ಅಥವಾ ಯಾವುದನ್ನಾದರೂ ಒಂದು ಕೆಲಸ ಸೇರಿಸಿ ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ನಿರಂತರವಾಗಿ ಪ್ರಯತ್ನ ಮಾಡಿದಾಗೂ ಕೂಡ ಹಿಂದುಳಿದ ವರ್ಗದ ಆಯೋಗದಲ್ಲಿ ಇನ್ನೂ ಚರ್ಚೆ ಹಂತದಲ್ಲಿ ಇರೋದ್ರಿಂದ ಈ ಒಂದು ಸಮಾವೇಶವನ್ನು ಮಾಡಿ ನಮ್ಮ ಒಂದು ಇರುವಿಕೆಯನ್ನು ಅಥವಾ ಗುರುತಿಸುವ ಹಾಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಆಗ ಮುಂದಿನ ದಿನದಲ್ಲಿ ನಮ್ಗೆ ಈ ಸೌಲಭ್ಯ ಸಿಗ್ಬೋದು ಸಿಗಲಿ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಜಿಲ್ಲಾ ಸಮಾವೇಶವನ್ನು ನಾಳೆ 26ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಮಾನವಿಯಲ್ಲಿ ಜರುಗುವಂತೆ ನಿರ್ಧಾರ ಮಾಡಿದರು ಜೊತೆಗೇ ನಾವು ರಾಯಚೂರು ನಗರದ ಒಂದು ಸ್ಥಳೀಯ ಘಟಕಕ್ಕೆ ಗೌರವಾಧ್ಯಕ್ಷರಾಗಿ ಆತ್ಮೂರು ನಾಗನಗೌಡರನ್ನು ಮತ್ತು ಕಾರ್ಯಾಧ್ಯಕ್ಷರನ್ನಾಗಿ ನಾಗನಗೌಡ ಬುಡದಿಂಗಿಯವ್ರನ್ನ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಬಸವರಾಜ್ ವೆಂಕಟಪುರು ಮತ್ತು ವೀರನಗೌಡ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿ ಜಿಲ್ಲಾಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ ಅವರು ಮುಂದಿನ ದಿನದಲ್ಲಿ ಕಾರ್ಯತತ್ಪರರಾಗಿ ಪಕ್ಷ ಈ ಒಂದು ನಮ್ಮ ಜಾತಿಯ ಸಮಾಜದ ಸಂಘಟನೆಯಲ್ಲಿ ಕ್ರಿಯಾಶೀಲರಾಗಿ ತೊಡಗಬೇಕಂತೇಳಿ ಕೂಡ ಆದೇಶ ಮಾಡಿದ್ದಾರೆ ಆದೇಶದ ಜೊತೆಗೇ ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀಯುತ ಜಗದೀಶ್ ವಕೀಲರು ಇವರನ್ನು ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಅವರು ಎಲ್ಲರಿಗೂ ಕೂಡ ನಮ್ಮ ಜಿಲ್ಲೆಯ ಸಮಾಜದ ವತಿಯಿಂದ ತುಂಬ ಹೃದಯದ ಉತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಅವರನ್ನು